ನೆನ್ನೆ ಇಡೀ ದಿನ ದೇಶಾದ್ಯಂತ ಜನ ಶಿವನಾಮ ಸ್ಮರಣೆಯಲ್ಲಿ ಮುಳುಗಿ ಹೋಗಿದ್ರು. ಶಿವರಾತ್ರಿಯಂದು ಅನೇಕ ಕಡೆ ಜಾಗರಣೆ ಇತ್ತು. ಜಾತ್ರೆ ಬಹಳ ಅದ್ಧೂರಿಯಾಗಿ ಆಚರಿಸಲಾಯಿತು. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಮರಗೂರಿನಲ್ಲೂ ಕೂಡ ಜಾತ್ರಾ ಮಹೋತ್ಸವ ಬಹಳ ಅದ್ಧೂರಿಯಾಗಿ ನಡೆಯಿತು. ಸಾವಿರಾರು ಕುಟುಂಬಗಳ ಆರಾಧ್ಯ ದೈವವಾಗಿರುವ ಮರಗೂರು ಶಂಭುಲಿಂಗೇಶ್ವರನ ಜಾತ್ರೆ ಇಡೀ ದಿನ ನಡೆಯಿತು. ದಕ್ಷಿಣಮುಖಿಯಾಗಿರುವ ಉದ್ಭವಲಿಂಗ ಶಂಭುಲಿಂಗೇಶ್ವರನ ಮೂರ್ತಿಯನ್ನು ವಿಜೃಂಭಣೆಯಿಂದ ಮರಗೂರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಕಲಾತಂಡಗಳು ಮೆರವಣಿಗೆಯಲ್ಲಿ ಸಾಗುವ ಮೂಲಕ ಮೆರುಗನ್ನು ಜಾಸ್ತಿ ಮಾಡಿದವು. ಸಾಮಾನ್ಯವಾಗಿ ಈಶ್ವರ ದೇವಾಲಯದಲ್ಲಿ ಶಿವಲಿಂಗದ ಜೊತೆಗೆ ನಂದಿ ವಿಗ್ರಹ ಇರುತ್ತೆ. ಆದರೆ ಶಂಭುಲಿಂಗೇಶ್ವರ ದೇವಸ್ಥಾನದಲ್ಲಿ ನಂದಿ ಇಲ್ಲದ ಈಶ್ವರಲಿಂಗ ಇರೋದು ಇಲ್ಲಿನ ಬಹಳ ವಿಶೇಷ. ಹಾಗೆಯೇ ಉತ್ಸವ ಹೊರಡುವಾಗ ಪ್ರತಿ ಹೆಜ್ಜೆಗೂ ಕೂಡ ತೆಂಗಿನಕಾಯಿ ಈಡುಗಾಯಿ ಹೊಡಿಬೇಕು. ಈಡುಗಾಯಿ ಹೊಡೆಯದೇ ಇದ್ದರೆ ಮುಂದೆ ಸಾಗೋದೇ ಇಲ್ಲ. ಓಹ್,